ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿನಲ್ಲಿ ಸಾಫ್ಟಾಗಿರುವಂಥ ಪದ್ರವಾಗಿ ಬರುವಂಥ ಎಣ್ಣೆ ಚಪಾತಿನ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಮತ್ತು ಈರುಳ್ಳಿ ಮತ್ತು ಕೋಕೋನಟ್ ಪಲ್ಯನ ಮಾಡ್ತಾ ಇದ್ದೀನಿ. ಈ ಪಲ್ಯ ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿ, ಚಪಾತಿ ಪ್ರತಿಯೊಂದಕ್ಕೂ ಚೆನ್ನಾಗಿರುತ್ತೆ. ಹಾಗೆಯೇ ತುಂಬ ಕಡಿಮೆ ಸಮಯದಲ್ಲಿ ಈಸಿಯಾಗಿ ಈ ರೆಸಿಪಿನ ಮಾಡ್ಕೋಬೋದು. ಚಪಾತಿ ಕೂಡ ಅಷ್ಟೇ, ಪದರವಾಗಿ ತುಂಬ ಸಾಫ್ಟಾಗಿ ಮೆತ್ತಗೆ ಚಿಕ್ಕವರಿಂದ ಹಿಡಿದು ವಯಸ್ಸಾದವ್ರವರೆಗೂ ಆರಾಮಾಗಿ ತಿನ್ಬೋದು. ಆ ರೀತಿ ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ನಾನಲ್ಲಿ ಮೊದಲಿಗೆ ಒಂದು ಬಾಣಲಿನ ತೊಗೊಂಡಿದ್ದೀನಿ. ಇದಕ್ಕೆ ಒಂದು 4-5 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಇದಾದಮೇಲೆ ಒಂದು 1/4 ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿದಾದಮೇಲೆ 1/4 ಸ್ಪೂನಷ್ಟು ಜೀರಿಗೆ ಕೂಡ ಸೇರಿಸ್ಕೊಂಡಿದ್ದೀನಿ. ಇದಾದಮೇಲೆ 1 ಸ್ಪೂನಷ್ಟು ಕಡಲೆಬೇಳೆ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಹಸಿ ಕರಿಬೇವು, 4-5 ಹಸಿಮೆಣ್ಸಿನ್ಕಾಯಿನ ಇದೇ ರೀತಿ ಉದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಹಸಿಮೆಣ್ಸಿನ್ಕಾಯಿ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗೋ ಥರ ಫ್ರೈ ಮಾಡ್ಕೊಂಡಾದಮೇಲೆ 4 ಈರುಳ್ಳಿನ ಈ ರೀತಿ ಸಣ್ಣ ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿನೂ ಅಷ್ಟೇ, ಇದು ಡ್ರೈ ಪಲ್ಯ ಆಗಿರೋದ್ರಿಂದ ಚೆನ್ನಾಗೆ ಫ್ರೈ ಆಗಬೇಕು, ಎಣ್ಣೆಯಲ್ಲೇ ಫ್ರೈ ಆಗಬೇಕು. ನಾವು ಯಾವುದೇ ರೀತಿ ನೀರನ್ನ ಸೇರಿಸೋದಿಲ್ಲ. ಫೈನಲಿ ಒಂದು ಸ್ವಲ್ಪ ಉಪ್ಪನ್ನ, 1 ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಈರುಳ್ಳಿನ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಈ ಪಲ್ಯ ರೊಟ್ಟಿ, ದೋಸೆ, ಚಪಾತಿ ಹಾಗೆ ಪೂರಿ ಜೊತೆನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಡ್ರೈ ಪಲ್ಯ ಆಗಿರೋದ್ರಿಂದ ಬೇಗ ಅಳಿಸೋದು ಇಲ್ಲ, ಫ್ರಿಡ್ಜಲ್ಲಿ ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೋಬೋದು. ಇದಾದಮೇಲೆ ನಾನು 1 ಕಪ್ಪಷ್ಟು 1/4 ಹೋಳು ಫುಲ್ಲು ತೆಂಗಿನಕಾಯಿನ ತೊಗೊಂಡಿದ್ದೀನಿ. 1 ದೊಡ್ಡ ಹೋಳಷ್ಟು ಫ್ರೆಶ್ ತೆಂಗಿನಕಾಯಿನ ಸೇರಿಸ್ಕೊಳ್ಳಿ. ಈ ತೆಂಗಿನಕಾಯಿನ ಸೇರಿಸ್ಕೊಂಡು ಇದನ್ನು ಅಷ್ಟೇ, ತೆಂಗಿನಕಾಯಿನಲ್ಲಿರೋ ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಆಗಬೇಕು. ಹೇಳಬೇಕಂದ್ರೆ ಚೆನ್ನಾಗಿ ರೋಸ್ಟ್ ಆಗೋ ರೀತಿ, ಡ್ರೈ ಪಲ್ಯ ಆಗೋ ರೀತಿ ಇದನ್ನು ರೋಸ್ಟ್ ಮಾಡ್ಕೊಬೇಕು. ಇದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ನೋಡಿ, ಈ ರೀತಿ ಈರುಳ್ಳಿ, ತೆಂಗಿನಕಾಯಿ ಎಲ್ಲದೂ ಅಷ್ಟೇ ಚೆನ್ನಾಗಿ ರೋಸ್ಟ್ ಆಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. 5-6 ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಬೇಗನೆ ಆಗಿಬಿಡುತ್ತೆ. ನೋಡಿ ಈ ರೀತಿ ಇಷ್ಟು ರೋಸ್ಟ್ ಆದರೆ ಸಾಕು. ಇದಕ್ಕೆ ಯಾವುದೇ ರೀತಿ ನೀರನ್ನ ಸೇರಿಸಬಾರ್ದು. ಇದಾದಮೇಲೆ ನಾನಿಲ್ಲಿ ಚಪಾತಿ ಮಾಡಲಿಕ್ಕೆ ಹಿಟ್ಟನ್ನ ಕಲಸಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇದು ಗೋಧಿ ಹಿಟ್ಟು, ಮಲ್ಟಿಗ್ರೇನ್ ಹಿಟ್ಟನ್ನ ನಾವು ಯಾವ ರೀತಿ ಚಪಾತಿಗೆ ಕಲಿಸ್ತೀವೋ ಅದೇ ರೀತಿ ಕಲಸಿಟ್ಕೊಂಡಿದ್ದೀನಿ. ಕಲಸಿ 1/4 ಗಂಟೆ ಅಥವಾ 1/4 ಗಂಟೆ ಚೆನ್ನಾಗಿ ನೆನೆದಾದಮೇಲೆ ಈ ರೀತಿ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ಚಪಾತಿ ಇನ್ನೂ ಸಾಫ್ಟಾಗಿ ಬರುತ್ತೆ. ನೋಡಿ ನಾನು ಇಲ್ಲಿ ಉಂಡೆ ಮಾಡಲಿಕ್ಕೆ ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ಕಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಚಪಾತಿ ಒಂದೇ ಸೈಜಿಗೆ ಬರುತ್ತೆ. ಹಾಗೆಯೇ ಉಂಡೆ ಮಾಡಲಿಕ್ಕೂ ಅಷ್ಟೇ, ಈಸಿಯಾಗಿ ಉಂಡೆ ಮಾಡ್ಬೋದು. ನೋಡಿ ಈ ರೀತಿ ಚೆನ್ನಾಗೆ 1 ಮೀಡಿಯಮ್ ಸೈಜಾಗಿ, ತುಂಬ ಸಣ್ಣನೂ ಇರಬಾರ್ದು, ತುಂಬ ದಪ್ಪನೂ ಇರಬಾರ್ದು. ಈ ಸೈಜ್ ಇದ್ದರೆ ಚಪಾತಿ ಚೆನ್ನಾಗಿ ಬರುತ್ತೆ. ಈ ರೀತಿ ನಾನು ಎಲ್ಲ ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇವಾಗ ನಾನು ಚಪಾತಿ ಲಟ್ಸೋದನ್ನು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ಲೈಟಾಗಿ ಪ್ರೆಸ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಹಿಟ್ಟನ್ನ ಸೇರಿಸ್ಕೊಂಡು ಸ್ವಲ್ಪ ಚಿಕ್ಕದಾಗೆ ಚಪಾತಿನ ಫಸ್ಟ್ ಮೊದಲಿಗೆ ಅರ್ಕೋಬೇಕು. ನೋಡಿ ಇಷ್ಟಾದರೆ ಸಾಕಾಗುತ್ತೆ. ಇದಾದಮೇಲೆ ಇದು 1 ಲೇಯರ್ ಅಥವಾ 2 ಲೇಯರ್, ನಾವು ಎಷ್ಟು ಲೇಯರ್ ಬೇಕಾದರೂ ಚಪಾತಿನ ಮಾಡ್ಕೋಬೋದು. ಸ್ವಲ್ಪ ಎಣ್ಣೆನ ಸೇರಿಸಿ ಹಿಟ್ಟನ್ನ ಸೇರಿಸಿ ಈ ರೀತಿ ಫೋಲ್ಡ್ ಮಾಡಬೇಕಾಗುತ್ತೆ ಎರಡೂ ಸೈಡು. ಇದಾದಮೇಲೆ ಮತ್ತೆ ಎಣ್ಣೆನ ಸವರಿ ಸ್ವಲ್ಪ ಹಿಟ್ಟನ್ನ ಅದ್ರ ಮೇಲೆ ಉದುರಿಸ್ಕೊಂಡು ಈ ರೀತಿ ಚೆನ್ನಾಗಿ ಫೋಲ್ಡ್ ಮಾಡಬೇಕು ಸೈಡೆಲ್ಲ. ಈ ರೀತಿ ಮಾಡೋದ್ರಿಂದ ಚಪಾತಿ ಸಾಫ್ಟಾಗಿ ಬರುತ್ತೆ, ಹಾಗೆಯೇ ಲೇಯರ್ ಇರುತ್ತೆ, ಒಳಗೆ ಪದ್ರ ಇರುತ್ತೆ, ಮತ್ತು ತಿನ್ನೋದಕ್ಕೂ ಅಷ್ಟೇ ತುಂಬ ರುಚಿಯಾಗಿರುತ್ತೆ, ಪರೋಟ ಥರ ಇರುತ್ತೆ. ಈ ರೀತಿ ನಾವು ಸ್ಕ್ವಯರ್ ಶೇಪ್ನಲ್ಲಿ ಫೋಲ್ಡ್ ಮಾಡೋದ್ರಿಂದ ಆದಷ್ಟು ಚಪಾತಿ ಸ್ಕ್ವಯರ್ ಶೇಪ್ನಲ್ಲೇ ಬರುತ್ತೆ, ನೀವು ರೌಂಡ್ ಶೇಪಲ್ಲೂ ಹರ್ಕೋಬೋದು. ನೋಡಿ ನಾನು ಚಪಾತಿನ ರೆಡಿ ಮಾಡಿಕೊಂಡು ಈ ರೀತಿ ಪ್ಲೇಟ್ನಲ್ಲಿ
ಎಲ್ಲ ಚಪಾತಿಗಳನ್ನು ಸೇರಿಸ್ತೀನಿ. ಅದಾದಮೇಲೆ ಒಂದೇ ಸಲ ಚಪಾತಿನ ಬೇಯಿಸ್ತೀನಿ. ನಾನು ಇನ್ನೊಂದು ಚಪಾತಿನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ. ಮರ್ಚೋದು ಕೂಡ ಅಷ್ಟೇ, ತುಂಬಾ ಈಸಿ. ಈ ರೀತಿ ಮಾಡೋದ್ರಿಂದ ತುಂಬ ಸಾಫ್ಟ್, ಅಂದರೆ ಎಷ್ಟು ಸಾಫ್ಟ್ ಬರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇದಾದಮೇಲೆ ನಾನು ಒಂದು ತವಾನ ಇಟ್ಕೊಂಡು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಇದು ಎಣ್ಣೆ ಚಪಾತಿ ಆಗಿರೋದ್ರಿಂದ ಎಣ್ಣೆನಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬ ಸಾಫ್ಟಾಗಿ ಬರುತ್ತೆ. ಮುಟ್ಟಿದ್ರೆ ಒಂದು ಹಿಡಿಯಾಗುತ್ತೆ, ಅಷ್ಟು ಆ ಥರ ಇರುತ್ತೆ ಚಪಾತಿ. ಹಾಗೆಯೇ ಹುಬ್ಬಿ ಬರುತ್ತೆ, ಒಳಗಡೆ ಎಷ್ಟು ಪದ್ರವಾಗಿರುತ್ತೆ, ಸಾಫ್ಟಾಗಿರುತ್ತೆ ಅಂದರೆ ಎಷ್ಟು ಲೇಯರ್, 2-3 ಲೇಯರ್ ಬರುತ್ತೆ ನೋಡಿ. ಎಷ್ಟು ನೀಟಾಗಿ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ. ನೀವು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಈ ಚಪಾತಿನ ಮಾಡ್ಕೋಬೋದು. ಈ ರೀತಿ ಮಾಡೋದ್ರಿಂದ ನಾವು ಮಾಮೂಲಿ ಚಪಾತಿ ಮಾಡೋದಕ್ಕಿಂತ ತುಂಬ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ. ಹಾಗೆಯೇ ತಿನ್ನಲಿಕ್ಕೂ ಅಷ್ಟೇ, ಅಷ್ಟೇ ಮೆತ್ತಗಿರುತ್ತೆ. ಇದ್ರ ಜೊತೆ ಗ್ರೇವಿ, ಚಪಾತಿ, ಪಲ್ಯಗಳಿತ್ತಂದರೆ 2-3-4 ಚಪಾತಿ ಆರಾಮಾಗಿ ತಿನ್ಬೋದು ನೋಡಿ. ನಾನು ಎಲ್ಲ ಚಪಾತಿನೂ ಒಂದೇ ಸಲ ಅರ್ಧ ಇಟ್ಕೊಂಡು ಅದಾದಮೇಲೆ ಒಂದೊಂದೇ ಚಪಾತಿನ ಬೇಗ ಬೇಯಿಸ್ತೀನಿ. ಒಂದ್ಸಲ ಅರಿಯೋದು, ಒಂದ್ಸಲ ಬೇಯಿಸೋದು ಆಗೋದಿಲ್ಲ. ಹಾಗಾಗಿ ಒಂದ್ಸಲ ಎಲ್ಲ ಚಪಾತಿನೂ ಲಟ್ಟಿಸಿಟ್ಕೊಂಡು ಈ ರೀತಿ ಒಂದ್ಸಲ ಬೇಯಿಸೋದ್ರಿಂದ ಬಿಸಿ ಬಿಸಿಯಾಗಿ ನಮ್ಗೆ ಯಾವಾಗ ಬೇಕಾವಾಗ ಬಿಸಿ ಬಿಸಿಯಾಗಿ ಬೇಯಿಸಿ ತಿನ್ಬೋದು ನೋಡಿ. ಯಾವ ರೀತಿ ಉಬ್ಬಿ ಬರ್ತಾ ಇದೆ, ಎಷ್ಟು ಸಾಫ್ಟಾಗಿ ಬರುತ್ತೆ ಅಂದರೆ. ಸೊ ಈ ಚಪಾತಿನ ನಾನು ಮಾಡಿರೋ ರೀತಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಯಾವ ರೀತಿ ಬಂತಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಪಲ್ಯ ಕೂಡ ಅಷ್ಟೇ, ನೀವು ಒಂದ್ಸಲ ಟ್ರೈ ಮಾಡಿ, ಟೇಸ್ಟ್ ಖಂಡಿತ ಇಷ್ಟ ಆಗುತ್ತೆ. ಸೊ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ದಯ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಟೇಸ್ಟ್ ಹೇಗೆ ಬಂತಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಮತ್ತಷ್ಟು ಈಸಿ ರೆಸಿಪೀಸ್